ಇಂದಿನ ದಿವಸದ ಜನ್ಮರಹಸ್ಯ ಸಂಕಲ್ಪದಲ್ಲಿ ಒಂಬತ್ತು ಮುಖದ ರುದ್ರಾಕ್ಷಿಯ ದರ್ಶನ ತುಂಬಾ ವಿಶೇಷವಾಗಿರತಕ್ಕಂತದ್ದು ಒಂಬತ್ತು ಮುಖ ನೀವು ನವರತ್ನಗಳನ್ನು ಕೇಳಿದ್ದೀರಿ ಅಲ್ವೇ ಸೂರ್ಯನಿಗೆ ಚಂದ್ರ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ರೀತಿಯಲ್ಲಿ ಒಂಬತ್ತು ಗ್ರಹಗಳಿಗೂ ಒಂದೊಂದು ರತ್ನವನ್ನು ಹೇಳಿದ್ದಾರೆ ಸೂರ್ಯನಿಗೆ ಮಾಣಿಕ್ಯವನ್ನು ಚಂದ್ರನಿಗೆ ಮುತ್ತನ್ನು ಕುಜನಿಗೆ ಹವಳವನ್ನು ಬುಧನಿಗೆ ಮರಕತ ಪಚ್ಚೆಯನ್ನು ಗುರುವಿಗೆ ಪುಷ್ಯರಾಗವನ್ನು ಶುಕ್ರನಿಗೆ ವಜ್ರವನ್ನು ಶನೇಶ್ವರನಿಗೆ ನೀಲವನ್ನು ರಾಹುವಿಗೆ ಗೋಮೇಧಿಕವನ್ನು ಕೇತುವಿಗೆ ವೈಡೂರ್ಯವನ್ನು ಇದು ಒಂಬತ್ತು ರತ್ನಗಳ ವಿಶೇಷತೆಯನ್ನು ಹೇಳಿದ್ದಾರೆ ಒಂಬತ್ತು ರತ್ನಗಳಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಶಕ್ತಿ ಏನಿದೆಯೋ ಆ ಶಕ್ತಿಯು ಒಂಬತ್ತು ಮುಖದ ರುದ್ರಾಕ್ಷಿಯಲ್ಲಿದೆ ಒಂಬತ್ತು ಮುಖದ ರುದ್ರಾಕ್ಷಿ ನವಮುಖಿ ಬಹಳ ವಿಶೇಷವಾಗಿರತಕ್ಕಂತಹದ್ದು ಈ ನವ ಹೇಳುವಂತಹದ್ದು ಕುಜನ ಸಂಖ್ಯೆಯಾಗಿರತಕ್ಕಂತಹದ್ದು ಕುಜನ ಪ್ರಾಬಲ್ಯ ಜಾಸ್ತಿ ಆಗಿರತಕ್ಕಂತಹದ್ದು ಶರೀರದಲ್ಲಿ ಬ್ಲಡ್ ಕಡಿಮೆ ಇರುವವರಿಗೆ ರಕ್ತ ಕಡಿಮೆ ಇರುವವರಿಗೆ ಈ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಹಾಕುವುದರಿಂದ ರಕ್ತ ವೃದ್ಧಿಸ್ತದೆ ರಕ್ತವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು ರಕ್ತವನ್ನು ಶುದ್ಧಿ ಮಾಡಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು ರಕ್ತದಿಂದ ಬರತಕ್ಕಂತಹ ರೋಗಾದಿಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು ನವಮುಖದ ರುದ್ರಾಕ್ಷಿ ಒಂಬತ್ತು ಮುಖದ ರುದ್ರಾಕ್ಷಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟೌ ನವ ಇದು ಒಂಬತ್ತು ಮುಖದ ರುದ್ರಾಕ್ಷಿ ಇದು ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ಇದಕ್ಕೆ ಧರ್ಮ ಸಂಖ್ಯೆ ಹೇಳುವಂಥದ್ದಿದೆ ಜೀವಸಂಖ್ಯೆ ಹೇಳುವಂಥದ್ದು ಇದೆ ಒಂಬತ್ತಕ್ಕೆ ಆದ್ದರಿಂದ ಜೀವಸಂಖ್ಯೆ ಉಳ್ಳಂತಹ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಧರ್ಮ ಕಾರ್ಯಗಳು ಸದಾ ಕಾಲದಲ್ಲೂ ನಿಮ್ಮ ಮನೆಯಲ್ಲಿ ನಡೀತಾ ಇದೆ ಧಾರ್ಮಿಕ ಶ್ರದ್ಧೆಯುಳ್ಳವರು ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು ಇದನ್ನು ಧರಿಸುವುದರಿಂದ ನಿಮಗೆ ಆಸ್ತಿಕತನ ಹೆಚ್ಚಾಗುತ್ತೆ ಆಧ್ಯಾತ್ಮಿಕದಲ್ಲಿ ಒಳ್ಳೆಯ ಭಾವನೆ ಸದ್ಭಾವನೆ ಬರ್ತದೆ ಜೊತೆಯಲ್ಲಿ ದೈವೀ ಶ್ರದ್ಧೆ ಇರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿಯಿಂದ ಈ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ರೋಗ ನಿವಾರಣೆಯಾಗುವಂತಹ ಸಾಧ್ಯತೆ ಎಲ್ಲಿ ರೋಗ ನಿವಾರಣೆಯಾಗ್ತದೆ ಇದು ಕುಜನ ಸಂಖ್ಯೆ ಆದ್ದರಿಂದ ತಲೆಯ ಭಾಗದಲ್ಲಿ ಗುಪ್ತಾಂಗದಲ್ಲಿ ರೋಗ ನಿವಾರಣೆಯಾಗುವಂತಹ ಸಾಧ್ಯತೆ ಮೂತ್ರಕೃಚ್ಛಾದಿ ರೋಗಗಳು ಪದೇ ಪದೇ ಮೂತ್ರ ಹೋಗಬೇಕು ಅನ್ನುವಂತಹ ಭಾವನೆ ಅಥವಾ ಮೂತ್ರ ಕಟ್ಟು ಮೂತ್ರ ಆಗುವಿಕೆ ಮೂತ್ರವೇ ಕೆಲವರಿಗೆ ಕೃಚ್ಛ್ರವಾಗುವ ಸಾಧ್ಯತೆ ಅಥವಾ ಮೂತ್ರಕೋಶದಲ್ಲಿ ತೊಂದರೆ ಉಂಟಾಗುವಂಥದ್ದು ಅಥವಾ ಮೂತ್ರಕೋಶದಲ್ಲಿ ಕಲ್ಲು ಬೆಳೆಯುವಿಕೆ ಅಥವಾ ಕಿಡ್ನಿಯಲ್ಲಿ ತೊಂದರೆ ಉಂಟಾಗುವಿಕೆ ಗುಪ್ತಾಂಗದಲ್ಲಿ ತೊಂದರೆ ಉಂಟಾಗುವಿಕೆ ಉದದ್ವಾರದಲ್ಲಿ ತೊಂದರೆ ಉಂಟಾಗುವಿಕೆ ಇತ್ಯಾದಿಗಳೆಲ್ಲದಕ್ಕೂ ಅನುಕೂಲ ಇರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿ ನವರಂಧ್ರ ಅಲ್ವೇ ಒಂಬತ್ತನೇ ರಂಧ್ರವೇ ಗುದದ್ವಾರ ಆದ್ದರಿಂದ ಗುದದ್ವಾರದಲ್ಲಿ ತೊಂದರೆ ಇದ್ದರೂ ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಒಂಬತ್ತು ರತ್ನಗಳನ್ನು ನೀವು ಧರಿಸಿದಷ್ಟೇ ಪ್ರಬಲವಾದ ಶಕ್ತಿ ಇರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಒಂಬತ್ತು ಅತ್ಯಂತ ವಿಶೇಷತೆ ಇರತಕ್ಕಂಥದ್ದು ಜೊತೆಯಲ್ಲಿ ನವರಸಗಳು ಹೇಳುವಂಥದ್ದನ್ನು ಕೇಳಿದ್ದೀರಿ ಒಂಬತ್ತು ರಸಗಳಿದ್ದಾವೆ ಹೇಳುವಂಥದ್ದು ಆ ಒಂಬತ್ತು ರಸಗಳ ವಿಶೇಷವಾದಂತಹ ಶಕ್ತಿಯೂ ಇರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿಯಲ್ಲಿ ಒಟ್ಟಾರೆ ನೀವು ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ದೇಹದ ಚೈತನ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಮೇಧೋಶಕ್ತಿಯನ್ನು ಹೆಚ್ಚಿಸ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಉಂಟಾಗ್ತದೆ ಜೊತೆಯಲ್ಲಿ ಓದಿರತಕ್ಕಂತಹ ವಿಷಯವನ್ನು ನಾವು ಗ್ರಹಣ ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಇದೆಲ್ಲದಕ್ಕೂ ಅನುಕೂಲಕರವಾಗಿರತಕ್ಕಂಥದ್ದು ಒಂಬತ್ತು ಮುಖದ ರುದ್ರಾಕ್ಷಿ ಪರಮಾದ್ಭುತವಾಗಿರತಕ್ಕಂಥದ್ದು ಇದನ್ನು ಮನೆಯಲ್ಲಿಟ್ಟುಕೊಳ್ಳಿ ಅಥವಾ ಧರಿಸಿಕೊಳ್ಳಿ ಅಥವಾ ನಿಮ್ಮ ಸಮೀಪದಲ್ಲೇ ಇಟ್ಟುಕೊಳ್ಳುವುದರಿಂದ ಉದ್ದಿಮೆ ಸ್ಥಳದಲ್ಲಾಗಿರಲಿ ವ್ಯವಹಾರ ಸ್ಥಳದಲ್ಲಾಗಿರಲಿ ಅಥವಾ ನಿಮ್ಮ ಕೈ ಬ್ಯಾಗಿನಲ್ಲಾಗಿರಲಿ ಅಥವಾ ನಿಮ್ಮ ಪಾಕೆಟ್ನಲ್ಲಾಗಿರಲಿ ಅಥವಾ ನಿಮ್ಮ ಪರ್ಸ್ನಲ್ಲಾಗಿರಲಿ ಯಾವುದರಲ್ಲೇ ಇಟ್ಕೊಳ್ಳಿ ಅದು ಒಟ್ಟಾರೆ ನಿಮ್ಮ ಸಮೀಪದಲ್ಲಿದೆ ಅಂತಾದರೆ ಆ ಸಮೀಪದಲ್ಲಿರುವಂತಹ ವಿಶೇಷತೆಯಿಂದಲೇ ನಿಮ್ಮಲ್ಲಿ ವಿಶೇಷವಾದಂತಹ ಚೈತನ್ಯವನ್ನು ಮೂಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧಾರ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸುವಂಥದ್ದು ಆದ್ದರಿಂದ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಒಂಬತ್ತು ಮುಖದ ರುದ್ರಾಕ್ಷಿ ನೋಡಿ ಇದೇ ಒಂಬತ್ತು ಮುಖದ ರುದ್ರಾಕ್ಷಿ ತುಂಬ ಶುಭವಾಗಿದೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ